ವಿರಾಮದ ನಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿಯವರೇ, ಇಂದು ಕಿಡ್ನಿ ಒಂದು ಸಮಸ್ಯೆಗೆ ಇರಬಹುದು, ಈ ಒಂದು ಬಾಹ್ಯ ಆಗಿರ್ಬೋದು ಅಥವಾ ಆಂತರಿಕ ಕಾರಣಗಳು ಏನಿರುತ್ತೆ ಅನ್ನುವಂಥದ್ದನ್ನ ಒಂದು ವೈಜ್ಞಾನಿಕವಾಗಿ ವಿವರಿಸಬಹುದಾ? ಕಿಡ್ನಿ ವೈಫಲ್ಯಕ್ಕೆ ಕಾರಣ ಅಂತಂದ್ರೆ, ಮುಖ್ಯ ಕಾರಣ ಅಂತಂದ್ರೆ, ವೈಜ್ಞಾನಿಕವಾಗಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಎಷ್ಟೋ ಜನಕ್ಕೆ ಎದು ಗೊತ್ತಿಲ್ಲ ಅಂತಂದ್ರೆ, ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳದಾವ ಅನ್ನೋದೇ ಗೊತ್ತಿಲ್ಲ. ಇನ್ನು ಮೂಲಾಧಾರ ಚಕ್ರ ಆಗಿರ್ತೈತೆ ಅಂದ್ರೆ, ಇವು ಚಕ್ರಗಳನ್ನ ಚೈತನ್ಯಗೊಳಿಸುವಂಥ ಕೆಲಸ ನಮ್ಮ ಯೋಗದಲ್ಲಿ ಮೆಡಿಟೇಷನ್ದಲ್ಲಿ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ ನನ್ನ ವಿಜ್ಞಾನ ಅಂತಂದ್ರೆ. ನಾವು ಇಷ್ಟೆಲ್ಲ ಜನಕ್ಕೆ ಹೆಂಗೆ ಹೆಲ್ತ್ದಲ್ಲಿ ಸುಧಾರಣೆ ಮಾಡ್ತೀವಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಏನು ನೀವು ಕೇಳಿದ್ರಲ್ಲ, ಮನುಷ್ಯನ ಮೇಲೆ ಏನು ಒಂದು ನಾವು ಸೃಷ್ಟಿಯ ಜೊತೆ ಒಂದು ವೈಜ್ಞಾನಿಕವಾಗಿ ಕಾಸ್ಮಿಕ್ ಎನರ್ಜಿನ ತೆಗೆದುಕೊಳ್ಳುವಂಥ ಕೆಲಸ ನಡೀಬೇಕಾಗತ್ತೆ. ಇಲ್ಲಿ ನಾಲ್ಕು ಪ್ರಮುಖವಾದಂಥ ವಿಜ್ಞಾನಗಳು ಕೆಲಸ ಮಾಡುತ್ತೆ. ನಾಲ್ಕು ಪ್ರಮುಖವಾದಂತಂದ್ರೆ ಏನ್ರಿ, ಅವ್ರ ಡೇಟ್ ಆಫ್ ಬರ್ತ್ ನೋಡಿ, ಅವ್ರ ಮನೆಯ ಮುಖ್ಯ ದ್ವಾರ, ಅವ್ರ ಮಲಿಕೊಳ್ಳೋದು, ಅವ್ರ ಕೆಲಸ ಮಾಡೋದು, ಅವ್ರ ದಿಕ್ಕುಗಳು, ಅದಕ್ಕೆ ಅಲ್ಲಿ ಡೈರೆಕ್ಷನ್ ಸೈನ್ಸ್ ಅಂತ ಕರಿತೀವಿ. ಎರಡನೇದ್ದು, ನಮ್ಮ ಹಿರಿಯರ ಮನೆ ಮೊದಲು ಮನೆಯನ್ನ ರೆಕ್ಟ್ಯಾಂಗಲ್ಲು ಅಥವಾ ಸ್ಕ್ವೇರ್ ಆಗಿ ಕಟ್ತಿದ್ರು, ಅಲ್ಲಿ ಶಕ್ತಿ ಹರಡುವಿಕೆಯನ್ನ ಕರೆಕ್ಟ್ ಆಗಿ ಮಾಡ್ಕೊಂಡಿರ್ತಿದ್ರು, ಅಂದ್ರೆ ಕರೆಕ್ಟ್ ಆಗಿ ಹರಡುತ್ತಿತ್ತು ಅದು. ಅಲ್ಲೆಲ್ಲ ಏನು ಡಿಸ್ಟರ್ಬೆನ್ಸ್ ಇಲ್ಲ, ಹಿಂಗಾಗಿ ಅವ್ರು ನಮ್ಮ ಹಿರಿಯರು ಭಾಳ ಹೆಲ್ದಿಯಾಗಿದ್ರು, ನಾವು ಹೆಲ್ದಿಯಾಗಿ ಉಳಿಲಿಲ್ಲ. ನಾವು ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ದಾಗ ಕಟ್ಟಾಕತ್ತೀವಿ, ಅವಾಗ ಆ ಹೆಲ್ತಿಗೆ ಏನು ಇಫೆಕ್ಟ್ ಆಗತ್ತೆ ವಿಚಾರ ಮಾಡಲಿಲ್ಲ. ನಾವು ನೋಡ್ಲಿಕ್ಕೆ ಚಂದ ಒಂದ ನೋಡಿಬಿಟ್ಟಿವಿ, ಅದು ಸ್ಟ್ರಕ್ಚರ್ ಸೈನ್ಸ್ ಅಂತ ತಿಳ್ಕೊಂಡು, ಅಲ್ಲಿ ಅಂಥದ್ದು ಡಿಫೆಕ್ಟ್ ಇದ್ರು ಅದಕ್ಕೆ ಆ ಎನರ್ಜಿ ಅಸಮತೋಲನ ಇರುತ್ತೆ, ಎದಕ್ಕೆ ಹೆಲ್ತ್ ಜಗದಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಡುವಂಥದ್ದು. ಮೂರನೇದ್ದು ನಾವು ಎನರ್ಜಿ ಸೈನ್ಸ್ ಅಂತ ಕರಿತೀವಿ, ಋಣಾತ್ಮಕ ಶಕ್ತಿಯನ್ನು ಕಡಿಮೆಗೊಳಿಸಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಗೊಳಿಸುವಂಥ ಕೆಲಸ ನಡೆಯುತ್ತೆ. ನಾಲ್ಕನೇದು ಅಂದ್ರೆ ಈ ಚಕ್ರ ಸೈನ್ಸು, ಚಕ್ರದೊಳಗೆ ಸಪ್ತ ಚಕ್ರ ಚೈತನ್ಯಗೊಳ್ಳುವಂಥದ್ದು ಅವ್ರ ದಿಕ್ಕಿಗೆ ಮಲ್ಕೊಂಡ್ಬಿಟ್ರೆ ಆ ಕಾಸ್ಮಿಕ್ ಎನರ್ಜಿನ ತೆಗೆದುಕೊಳ್ತಾ ಇದ್ರೆ ಸಪ್ತ ಚಕ್ರಗಳು ಚೈತನ್ಯಗೊಳ್ತಾವೆ, ಅದರಲ್ಲಿ ಮೂಲಾಧಾರ ಚಕ್ರ ವಿಶೇಷವಾಗಿ ಚೈತನ್ಯಗೊಳ್ಕೋತ ಹೋತಂತ ಕೊಡ್ರಿ. ಯಾಕಂದ್ರೆ ಎವ್ರಿ ಡೇ 6 to 8 hours ರಾತ್ರಿ ಮಲ್ಕೊಂಡಾಗ ಎನರ್ಜಿನ ಹೈಯೆಸ್ಟ್ ತೆಗೆದುಕೊಳ್ತಾನೆ ಮನುಷ್ಯ. ಆ 6 to 8 hours ಒಳಗೆ ಅದು ಆಟೋಮೆಟಿಕ್ ಏನಾಗುತ್ತೆ, ಇದು ಚೇಂಜ್ ಆಗೋತ ಹೋಗತ್ತೆ. ಏನು ಚೈತನ್ಯ ಅದು ಏನು ಸಪ್ತ ಚಕ್ರಗಳದ್ರೊಳಗೆ ವಿಶೇಷ ಮೂಲಾದ ಚಕ್ರ ಓಪನ್ ಅಪ್ ಹಾಕೋತ ಹೋದಾಗ ಅವಾಗ ಏನೇ ತೊಂದರೆ ಕಿಡ್ನಿಗೆ ಬಂದಿರಲಿ ರಿಪೋರ್ಟ್ ನಾರ್ಮಲ್ ಬರ್ಕೋತ ಹೋಗುತ್ತೆ. ಅಂದರೆ ನಮ್ದು ಎಷ್ಟೊಂದು ಅದ್ಭುತವಾದಂಥ ಸೈಂಟಿಫಿಕ್ ವೇದಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಅನ್ನೋದಕ್ಕೆ. ಮತ್ತು ಇದನ್ನು ಮಾಡುವಾಗ ಅವ್ರು ಟ್ರೀಟ್ಮೆಂಟ್ ಏನು ತೊಗೋತಾರ, ಅವ್ನು ಯಾವನೂ ಸ್ಟಾಪ್ ಮಾಡಿಸಿರೋಂಗಿಲ್ಲ. ಇದು ಓಪನ್ ಅಪ್ ಹಾಕೋತ ಹೋದಂಗೆ ಎವ್ರಿ ಡೇ ಇದು ಚಾರ್ಜಿಂಗ್ ಪ್ರೊಸೆಸ್ ನಡೀತಿರ್ತೈತಿ. ಯಾಕಂದ್ರೆ ಎವ್ರಿ ಡೇ ರಾತ್ರಿ ಮಲ್ಕೊಳ್ಬೇಕು, ಮಲ್ಕೊಳ್ಳೋ ಜೋಡಿ ಎವ್ರಿ ಡೇ ನಡೀತಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ಪವರ್ಫುಲ್ ಆಕೋತ ಹೋಗುತ್ತೆ. ಯಾವಾಗ ಪವರ್ಫುಲ್ ಆಕೋತ ಹೋದ್ರೆ ಅದಕ್ಕೆ ಕನ್ಸರ್ನ್ ಇದ್ದಂಥ ಸೆಲ್ಗಳು ಮುಗಿದು ಹೋಗಬೇಕಾಗತ್ತೆ. ಅವಾಗ ಒಂದೊಂದು ತಿಂಗಳಲ್ಲಿ ನನ್ನಲ್ಲಿ ಬದಲಾವಣೆ ಬಂತಪ್ಪ, ನನಗೆ ರಿಪೋರ್ಟ್ ನಾರ್ಮಲ್ ಬಂತಪ್ಪ ಅನ್ನುವಂಥ ಮಾತು ಬರುತ್ತೆ. ಅದಕ್ಕೆ ಸಪ್ತ ಚಕ್ರಗಳು ವಿಶೇಷವಾಗಿ ಮೂಲಾಧಾರ ಚಕ್ರದ ಒಂದು ತೊಂದರೆ ಕಾಣ್ತು ಅಂದರೆ ಕಿಡ್ನಿ ಫೇಲ್ಯೂರ್ ಆಗೋದು ಫಿಕ್ಸು, ಕಿಡ್ನಿ ಸ್ಟೋನ್ ಆಗೋದು ಫಿಕ್ಸು. ಅದನ್ನು ವೈಜ್ಞಾನಿಕವಾಗಿ ಅನೌನ್ಸ್ ಮಾಡುವಂಥದ್ದು, ಓಪನ್ ಅಪ್ ಮಾಡುವಂಥದ್ದು. ಮತ್ತು ಮನೆಯಲ್ಲಿ ಒಂದು ಸಲ ಈ ಟ್ರೀಟ್ಮೆಂಟನ್ನು ಕೊಟ್ಟಾಗ ಯಾವುದೇ ರೀತಿ ಮುಂದೆ ಅವರು ಯಾವುದೇ ಒಂದು ಆರೋಗ್ಯದ ತೊಂದರೆಯಲ್ಲಿ ಉಳಿದಿಲ್ಲ, ಅವರೊಬ್ಬರೇ ಅಲ್ಲ ಮನೆಯಲ್ಲಿ ಸಹಿತ ಯಾರೂ ಆ ತೊಂದರೆಗೆ ಈಡಾಗುವುದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ನಾನು ಹೇಳಿದ್ದೆ. ಓಕೆ, ಇದೆಲ್ಲವೂ ಹಾಗಿದ್ರೆ ಆಂತರಿಕ ಕಾರಣ ಆಗಿರುತ್ತೆ ಗುರುಜಿಯವರೇ. ಹೌದು. ಓಕೆ, ಬಾಹ್ಯ ಕಾರಣಗಳು ಅಂದ್ರೆ ನೋಡ್ರಿ ಎರಡು ತರನಾಗಿರ್ತೈತಿ, ಈಗ ಆಂತರಿಕವಾಗಿ ಬಾಹ್ಯವಾಗಿ. ಅಂದ್ರೆ ನಾನು ಎನರ್ಜಿನ ತೆಗೆದುಕೊತೀನಿ, ನನ್ನಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು ಒಂದು. ಈಗ ನಾವು ಹೊರಗಿನ ಒಂದು ವಾತಾವರಣದಲ್ಲಿ ನಾವು ಇರ್ತೀವಿ, ಈಗ ಒಂದು ಮನೆಯಲ್ಲಿದ್ದಂಥದ್ದು ಏನು ಸಿಸ್ಟಮ್ ಅನ್ನು ಮಾಡ್ಕೋಬೇಕು ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಇದು ಮನುಷ್ಯನ ಒಂದು ದೇಹದಲ್ಲಿರುವಂಥ ಸಪ್ತಚಗಳನ್ನು ಚೈತನ್ಯಗೊಳಿಸುವಂಥ ಆಂತರಿಕವಾಗಿ. ಬಾಹ್ಯವಾಗಿ ಅಂತಂದಾಗ ಈ ಮನೆಯ ದಿಕ್ಕುಗಳನ್ನು ಕ್ಲಿಯರ್ ಐತಿಲ್ಲೋ, ಆಮ್ಯಾಗ ಎನರ್ಜಿ ಹರಿಯುವಿಕೆ ಕ್ಲಿಯರ್ ಐತಿಲ್ಲೋ, ಆಮ್ಯಾಗ ಆ ಇದರದ್ದು ಆರೋಗ್ಯ ಜಗದಲ್ಲಿ ಆ ಶಕ್ತಿ ಹರಡುವಿಕೆ ಸಮತೋಲನ ಐತೆ ಇಲ್ಲೋ, ಇವನ್ನೆಲ್ಲ ಕ್ಲಿಯರ್ ಮಾಡ್ಕೊಡುವಂಥ ಕೆಲಸ ಬಾಹ್ಯ ಇದ್ರೊಳಗೆ ನಡೆಯುತ್ತೆ. ಯಾವಾಗ ಇವೆರಡೂ ಅದು ಅಂತ ಕೊಡ್ರಿ, ಬೇಕಾದಂಥದ್ದು ಆರೋಗ್ಯದ ತೊಂದರೆ ಇರಲಿ ಅವ್ರಿಗೆ ನಾವು ಓಪನ್ ಆಗಿ ಹೇಳುವಂಥದ್ದು. ಎದಕ್ಕಂದ್ರೆ 17 ವರ್ಷ ಜನರ ಒಂದು ಸೇವೆಯಲ್ಲಿ, ಮತ್ತು ಇಂಥದ್ದನ್ನು ಒಂದಲ್ಲ, ಇವತ್ತು ಕ್ಯಾನ್ಸರ್ ತಗೊಳ್ರಿ, ಕಿಡ್ನಿ ಫೇಲ್ಯೂರ್ ತಗೊಳ್ರಿ, ಹಲವಾರು ಭಯಾನಕವಾದಂಥ ಕಾಯಿಲೆ ಇದ್ದಂಥವ್ರು ತಮ್ಮ ಅಂತರಾಳದ ನುಡಿಯನ್ನು ನುಡಿದಿದ್ದಾರೆ. ಅಷ್ಟೇ ಅಲ್ಲ, ವಿತ್ ರಿಪೋರ್ಟ್ಸ್ ಇದ್ದಾವೆ. ಅವ್ರ ಮೊದಲು ಏನಿತ್ತು, ಮುಂದೆ ಸರಳ ವಾಸ್ತುನ ಅಳವಡಿಸಿದ ಕೇವಲ 7 to 180 ಸಲ ಹೆಂಗೆ ಬದಲಾವಣೆ ಆತಂತ ರಿಪೋರ್ಟ್ ಸಹಿತ ನಮ್ಮ ಹತ್ರ ಇದ್ದಾವೆ. ಅದಕ್ಕೆ ಜನತೆಗೆ ನಾನು ಸ್ಪಷ್ಟವಾಗಿ, ಯಾಕಂದ್ರೆ ಕಿಡ್ನಿ ಅನ್ನೋದು ಹೈಯೆಸ್ಟ್ ಇವತ್ತು ಬೆಳೀತಾ ಇದೆ, ಆ ರೋಗಕ್ಕೆ ತುತ್ತಾಗಿ ಜನ ಬಹಳ ತೊಂದರೆಗೆ ಈಡಾಗ್ತಾ ಇದ್ದಾರೆ. ಅಂಥವ್ರನ್ನ ಎಲ್ಲರೂ ನಾವು ಕೂಡಿಸ್ಕೊಂಡು, ಅಂದ್ರೆ ಒಬ್ರಿಗೊಬ್ರು ಕೈ ಕೂಡಿಸಿ ಅಂಥ ಜನರನ್ನು ಹೊರಗೆ ತರುವಂಥ ಕೆಲಸ ನನ್ನ ಸರಳ ಹೆಲ್ತ್ದ ಮೂಲಕ ಆಗಬೇಕನ್ನುವಂಥದ್ದು. ಅದಕ್ಕಾಗಿ ನಾವು ಸರಳ ಹೆಲ್ತ್ ಸೆಂಟರ್ ಅಂತಿಕೊಂಡು ನಾರ್ತ್ ಕರ್ನಾಟಕಕ್ಕೆ ಕಲ್ಗಟ್ಟಿಗೆ ಹತ್ರ ಸಿಗಿಗಟ್ಟೆಯಲ್ಲಿ ಒಂದು ಓಪನ್ ಮಾಡಿದ್ದೀವಿ. ಆಮೇಲೆ ಜನತೆಗೆ ಅದು ಬಂದು ಭೇಟಿಯಾಗಲಿಕ್ಕೂ ಸಹಿತ ಬೆಂಗಳೂರು ಬಸವೇಶ್ವರ ನಗರದಲ್ಲಿ ಅಲ್ಲಿಯೂ ಸಹಿತ ಮೋದಿ ಹಾಸ್ಪಿಟಲ್ ಎದುರಿಗೆ
ಅಸಳತ್ ಹೆಲ್ತ್ ಸೆಂಟರ್ನ ಬೆಂಗಳೂರಲ್ಲಿ ತೆಗೆದಿದ್ದೀವಿ. ಅದಕ್ಕೆ ಜನತೆಗೆ ಒಂದು ಸಂಪರ್ಕ ಆಗಲಿ ಅಥವಾ ಈ ಬರೀ ಕಾಲ್ ಮಾಡಿದ್ರು ಸಾಕು, ನಮ್ಮವರು ಅವ್ರ ಮನೆಗೆ ವಿಜಿಟ್ ಮಾಡಿ ಅವ್ರದೆಲ್ಲ ತಿಳ್ಕೊಂಡು ಆ ನಾಲ್ಕು ವಿಜ್ಞಾನ ಅಳವಡಿಕೆ ಬಗ್ಗೆ ಹೇಳಿಕೊಡ್ತಾರೆ. ಹೇಳಿಕೊಟ್ಟಿದ್ದ ಕೆಲವೇ ದಿನದಲ್ಲಿ ಅವರಲ್ಲಿ ಬದಲಾವಣೆ ಕಾಣೋದು ನಿಶ್ಚಿತ. ಓಕೆ, ಹೆಲ್ತ್ ಸೆಂಟರ್ಗೆ ಬರಬೇಕಾದಂತ ಅವಶ್ಯಕತೆ ಇಲ್ಲ, ಹಾಗಿದ್ರೆ ಅವ್ರ ಮನೆಯಲ್ಲೇ ಕೂತು ಕಾಲ್ ಮಾಡಿದ್ರು ಸಾಕಾಗತ್ತೆ. ಅಷ್ಟು ವಂಡರ್ಫುಲ್ ಐತ್ರಿ. ಬಂದು ಪೇಷಂಟ್ ಕರ್ಕೊಂಡು ಬಂದು ಹೆಲ್ತ್ ಸೆಂಟರ್ ತೋರಿಸ್ಬೇಕು, ಅಲ್ಲಿ ಡಾಕ್ಟರ್ ಇರ್ತಾರಂತದಲ್ಲ, ಡಾಕ್ಟರ್ ಅಂತಾರೆ ಏನಾರಂದ್ರೆ ಅವ್ರ ಮೆಡಿಕಲ್ ಏನಾಗಿತ್ತಪ್ಪ ಅನ್ನೋದು ರಿಪೋರ್ಟ್ ನೋಡ್ಕೊಂಡು ಮಾತಾಡ್ತಾರೆ ಹೆಲ್ತ್ ಸೆಂಟರಲ್ಲಿ. ಬಟ್ ಟ್ರೀಟ್ಮೆಂಟ್ ಕೊಡೋದು ಕೊಡೋದು ಮತ್ತೆ ಅವ್ರ ಮನೆಗೆ ಹೋಗಿ ಕೊಡೋದಾಗತ್ತೆ. ಅದಕ್ಕೆ ಪೇಷಂಟ್ ಕರ್ಕೊಂಬಂದು ಹೆಲ್ತ್ ಸೆಂಟರ್ಗೆ ಬರ್ಬೋದು, ಬರಲಾರ್ದು ಕಾಲ್ ಮಾಡಿದ್ದಾತಂತ ಹೇಳ್ಕೊಟ್ರಿ. ಆ ಕಾಲಿನ ಪ್ರಕಾರ ಟೈಮಿಂದ ಡೇಟದ ಪ್ರಕಾರ ನಮ್ಮ ತಜ್ಞರಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ಅದನ್ನ ಏನೈತಿ ಏನು ಮೈನಸ್ ಇದೆ ಅದನ್ನು ನೋಡ್ಕೋತಾರೆ. ಅದನ್ನೆಲ್ಲ ಅವ್ರ ಜೊತೆ ಮಾತಾಡಿ ಅದನ್ನು ಅಳವಡಿಕೆಯನ್ನು ಮಾಡಿಕೊಡ್ತಾರೆ. ಮುಂದೆ ಕೇವಲ ಅವ್ರು 7 ರಿಂದ 180 ದಿವಸದಲ್ಲಿ ಎಷ್ಟು ಚೆನ್ನಾಗಿ ಬದಲಾವಣೆ ಆಗೋದನ್ನ ಅವ್ರ ಕಣ್ಣೆದುರಿಗೆ ಕಾಣುವಂಥದ್ದನ್ನು ತೋರಿಸ್ಕೊಡೋದು. ಓಕೆ, ಸಾಕಷ್ಟು ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ತುಂಬಾ ದೂರದಲ್ಲಿದ್ದೀವಿ, ಹೇಗೆ ಹೋಗೋದಪ್ಪ ಹೆಲ್ತ್ ಸೆಂಟರ್ಗೆ ಅಂತ ಯೋಚನೆ ಮಾಡ್ತಾರೆ. ಏನು ಹೋಗಬೇಕಾಗಿಲ್ಲ, ಒಂದು ಹಳ್ಳಿಯೊಳಗಿದ್ರು ಸಹಿತ ಈ ಗುರುಜಿ ಆ ಸರ್ ಅವರಿಗೆ ಆ ಒಂದು ಕೆಟ್ಟ ಸಣ್ಣ ಹಳ್ಳಿಯೊಳಗಿದ್ರು ಸಹಿತ ನನ್ನ ತಜ್ಞನ ಕಳಿಸಿಕೊಟ್ಟು ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಲಿ ಅವ್ರ ಮನೆ ಕಳಿಸಿಕೊಟ್ಟು ಅಲ್ಲಿ ಅವ್ರಿಗೆ ಅಳವಡಿಸ್ಕೊಳಕಂತ ಹೇಳಿ ಅವ್ರ ಮುಂದೆ ಅಳವಡಿಸಿದ ಕೇವಲ ಮುಂದೆ 7 ರಿಂದ 180 ಜೀವನದಲ್ಲಿ ಇಂಥ ಒಂದು ಬದಲಾವಣೆಯನ್ನು ಅವರು ಇಮ್ಯಾಜಿನ್ ಮಾಡಕ್ ಸಾಧ್ಯಲ್ಲ ಅಂತ ಬದಲಾವಣೆ. ಈಗಾಗಲೇ ಲಕ್ಷಾನುಗಟ್ಟಲೆ ಅವ್ರು ಖರ್ಚು ಮಾಡಿರಲಿ, ಬಟ್ ನಾವು ಒಂದು ಸರಳವಾದಂಥದ್ದು ಅತಿ ಕಡಿಮೆ ಇದ್ರೊಳಗೆ ಅವ್ರನ್ನ ಹೊರತರುವಂತ ಕೆಲಸ ಮಾಡಿ. ಓಕೆ ಗುರುಜಿ ಅವರೇ, ಅವಾಗಷ್ಟೇ ತಿಳಿಸಿದ್ರಿ ನೀವು ಬಾಹ್ಯ ಹಾಗೂ ಆಂತರಿಕ ಕಾರಣ ಕೂಡ ಇರುತ್ತೆ ಈ ಒಂದು ಕಿಡ್ನಿ ವೈಫಲ್ಯಕ್ಕೆ ಅಂತ ತಿಳಿಸಿದ್ರಿ. ಆಗಷ್ಟೇ ಒಬ್ರು ಕಾಲರ್ ಕೂಡ ಹೇಳಿದ್ರು ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ, ಹೀಗಿರುವಾಗ ಏನು ಹೇಗೆ ನಾವು ಅದನ್ನ ಏನು ಸರಿ ಮಾಡ್ಕೋಬಹುದು ಅಂತ ಹೇಳಿದ್ರು. ಒಂದು ಬಹಳ ಬೆಸ್ಟ್ ಕ್ವೆಶನ್ ಇದು. ಎಷ್ಟೋ ಜನ ಬಾಡಿಗೆ ಮನೆಯೊಳಗೆ ಬಂದು ಇಂಥ ತೊಂದರೆಗೆ ಇಡೋದ್ರದಾರ. ಒಂದು ಅವ್ರ ಮನೆ ಆ ಬಾಡಿಗೆ ಬಂದದ ಮನೆ ಅವರ ಮನೆಯವರು ಯಾರು ಮನೆ ನಡೆಸ್ತಾರೆ ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಸರಿ ಇಲ್ಲಾರ್ದಾಗ ಇದೆಲ್ಲ ಇಫೆಕ್ಟ್ ಆಗಿರುತ್ತೆ. ಒಂದೇಳೆ ಅವ್ರ ಮನೆ ಚೇಂಜ್ ಮಾಡಿಕೊಂಡು ಅವ್ರ ದಿಕ್ಕಿನ ಅನುಗುಣವಾಗಿ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೆಯದು, ಅದು ನಮ್ಮವರು ಸಜೆಷನ್ ಮಾಡ್ತಾರೆ. ಇಲ್ಲ ಅದೇ ಮನೆಯೊಳಗೆ ನಾವು ಇರ್ತೀವಿ ಅಂದ್ರೆ ಅದೇ ಬಾಡಿಗೆ ಮನೆಯೊಳಗೆ ಏನು ಒಡೆದಿರೋದಿಲ್ಲ ಏನಿರೋದಿಲ್ಲ, ಸರಳವಾದಂಥ ಮೆಥಡನ್ನು ಹೇಳಿಕೊಡ್ತೈತಿ. ಆ ಹೇಳಿಕೊಟ್ಟದ ಪ್ರಕಾರ ಅವ್ರು ಅಳವಡಿಸ್ಬಿಡಲಿ, ಅದೇ ಬಾಡಿಗೆ ಮನೆಯೊಳಗೆ ಇವರು ಬೇಕಾದಂಥ ಆರೋಗ್ಯದಲ್ಲಿ ತೊಂದರೆಯಲ್ಲಿ ಅದರಿಂದ ಹೊರಬರುವಂಥ ಕೆಲಸ ಆಗುತ್ತೆ. ಅದಕ್ಕೆ ಬಾಡಿಗೆ ಮನೆ ಐತಂತ ಚಿಂತೆಗೀಡಾಗಿ ನೋಡಿ, ಬಾಡಿಗೆ ಮನೆ ಐತೆ ಅಂತಿಕೊಂಡು ಆಪರೇಷನ್ ಮಾಡಿಸ್ಬಿಟ್ಟಿಲ್ಲ ಅವರು ಮಗುನ ಒಂದು ಚಿಂತೆ ಒಳಗೆ 4 ಸಲ ಆಪರೇಷನ್ ಮಾಡಿದ್ದಾರೆ, ಮತ್ತೀಗ 5ನೇ ಸಲ ಕಿಡ್ನಿ ಸ್ಟೋನ್ ಆಗಿದೆ ಅಂತಂತಾರೆ. ಅಂದ್ರೆ ಇನ್ನೂ ಅಲ್ಲಿ ಎಲ್ಲಿ ತನಕ ಇರ್ತಾರೋ ಅವ್ರು ಅಷ್ಟೇ ಆಪರೇಷನ್ ಮಾಡಿಸ್ಕೊತಾನೆ ಹೋಗ್ತಾರೆ. ಅದಕ್ಕೆ ಜನತೆ ಒಂದು ಸ್ಪಷ್ಟವಾಗಿ ಗೊತ್ತಿರಲಿ, ಇವತ್ತು ಅನಾರೋಗ್ಯಕ್ಕೆ ಯಾರ ಮನೆಯಲ್ಲಿ ತುತ್ತಾಗಿದ್ದಾರೆ ಅಂದರೆ ಮೊದಲ ಪ್ರಮುಖ ಕಾರಣ ಅವ್ರ ಮನೆಯಲ್ಲಿ ಒಂದು ಆರೋಗ್ಯದ ಸ್ಥಾನ, ಎರಡನೇದು ಅವ್ರ ಬಾಡಿ ಒಳಗಿರೋಂಥ ಇಮ್ಯೂನ್ ಸಿಸ್ಟಮ್ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ. ಅದನ್ನು ಬೆಳೆಸ್ಬೇಕಾದ್ರೆ ಅಂದ್ರೆ ಅಥವಾ ಹೆಚ್ಚಿಗೊಳಿಸ್ಬೇಕಾದ್ರೆ ಸಪ್ತಚಕ್ರಗಳು ಮನೆ ಇವು ಏನು ಒಂದು 4 ವಿಜ್ಞಾನದಲ್ಲಿ ಬರುತ್ತೆ, ಅದು ಆಗಿದ್ದಾತಂದ್ರೆ ಅವ್ರು ಬೇಕಾದಂಥ ತೊಂದರೆಗಳಿರಲಿ ಅದರಿಂದ ಹೊರಬರೋದ್ರಲ್ಲಿ 2 ಮಾತು. ಓಕೆ, ಇವಾಗಷ್ಟೇ ಅವರು ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಮೆಡಿಸಿನ್ಸ್ ಅನ್ನ ತಗೊಳ್ತಾ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ? ಎಷ್ಟೋ ಜನಕ್ಕೂ ಈಗ ಭಯದ ವಾತಾವರಣ ಅಥವಾ ಭಯಾನಕ ಕಾಯಿಲೆ ಇದ್ರಂತ ತಿಳ್ಕೊಳ್ರಿ. ನಮ್ಮವ್ರು 7 ರಿಂದ 180 ದಿವಸ ಇದು ಗುರುಜಿ ಏನ್ ಕುಂದು ಮಾತಾಡ್ತಾನಪ್ಪ ಏನ್ ಈಜಿ ಐತನ ತಿಳ್ಕೊಂಡು ಅನ್ಬೋದು. ಅಲ್ಲ ಇದು ಮೇಜರ್ ಆಗಿ ಹಿಂಗಾಗಿ ಬಿಡು, ಮತ್ತೆ ನಾನು ತಗೊಳ್ಳೋದು ಔಷಧ ಇಟ್ಟು ಇವ್ರು ಬಂದು ಬೇಡ ಔಷಧ ತಗೋಬೇಡ ಅಂದ್ ಅದು ಇಲ್ಲ ಇದು ಇಲ್ಲ ನನಗೆ ಮತ್ತೆ ಏನ್ ಆದಗಿದೆ ಅಂತ ಒಂದು ಭಯದ ವಾತಾವರಣ ಇದು ಐತೆ ಅನ್ನೋದು ನೀವು ಹೇಳೋದು ಕೇಳೋದಂತ 100ಕ್ಕೆ 100 ನಿಜ ಇದು. ನಾವು ಯಾವುದೂ ಅವ್ರು ತಗೊಳ್ಳುವಂತ ಔಷಧನ ನಿಂದ್ರಿಸಿಕೊಡಿಸಲ್ಲ, ಅದನ್ನ ತಗೋತೀರಿ ನೀವು ಏನ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ ಮಾಡ ಇದ್ರಿ. ಪ್ಯಾರಲಲ್ಲಿ ಇದನ್ನ ಏನೈತಲ್ಲ ಮಲ್ಕೊಳ್ಳೋದು ಹೇಗೆ, ಆ ಮನೇಲಿ ತೊಂದರೆ ಏನೈತೆ ಅದನ್ನ ಕ್ಲಿಯರ್ ಮಾಡೋದು ಹೇಗೆ, ಏನು ಅಂತ ಇದಾಗಿರಂಗಿಲ್ಲ, ಅಷ್ಟೇ ಅವ್ರು ಮಾಡ್ಕೊಂಡು ಹೋಗಿರ್ತಾರ. ಈಗ ಅವ್ರು ಮಲ್ಕೊಳ್ಳೋ ಡೈರೆಕ್ಷನ್ ತಪ್ಪಿತ್ತಂದ್ರೆ ನಾವು ಹಿಂಗೆ ಮಲ್ಕೊ ಅಂತ ಹೇಳ್ತೀವಿ. ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಬರುವಂತ ಒಂದು ಕೆಲಸವನ್ನು ಮಾಡಿ ತೋರಿಸಿರ್ತೈತಿ. ಇವೆಲ್ಲ ಆದಾಗ್ರಿ ಮತ್ತೆ ಅದಕ್ಕೆ ಏನೋನು ಮತ್ತೆ ನಾವು ಇನ್ನೊಂದು ಯಾವುದೂ ಭಯ ಪಡೋದು ಬೇಡ. ಜನತೆ ಏನಪ್ಪ ನಾ ತಗೊಳಕತ್ತೀನಿ ಔಷಧ ಇವ್ರು ನಿಂದಿರಿಸ್ಬಿಟ್ಟು ಮುಂದೆ ಅದು ಇಲ್ಲ ಇದು ಇಲ್ಲ ಅಂತ ಆಗ್ಬಾರ್ದಂತ. ಯಾವಾಗ ಇವರಲ್ಲೇ ಒಂದು ಶಕ್ತಿ ರೋಗ ನಿರೋಧಕ ಶಕ್ತಿ ಹೆಚ್ಚಾದಂಗೆ ಒಂದು ಚೈತನ್ಯತನ ಬರ್ಕೋತ ಹೋದಂಗೆ ಅವ್ರಿಗೆ ಫೀಲ್ ಆಗುತ್ತೆ ನನಗೆ ಈಗ ನಾ ಆರಾಮದೀನಿ ಏನೂ ಜರೂರು ಇಲ್ಲ ಅಂತ ಅನ್ನೋಷ್ಟು ಮಟ್ಟಿಗೆ ಮುಂದೆ ಕ್ರಾಸ್ ಚೆಕ್ ಆಗಿ ಡಾಕ್ಟರ್ ಕಡೆ ಆಗಲಿ ಅಥವಾ ರಿಪೋರ್ಟ್ ನೋಡಲಿ ಆ ನಾರ್ಮಲ್ ಅನ್ಕೋತ ಬರಲಿಲ್ಲ ಅಂದ್ರೆ ಹೇಳ್ರಿ, ಅವಾಗ ಅವ್ರು ಬಿಡೋದು ಡಿಸೈಡ್ ಮಾಡಲಿ. ಕರೆಕ್ಟ್. ಅದಕ್ಕಂತ ಮೊದಲ ಯಾವುದೋ ಮೆಡಿಸಿನ್ ಬಿಡ್ರಿ, ನಮ್ದು ಮೆಡಿಸಿನ್ ತಗೋ, ನಮ್ದಂಕರ್ ಮೆಡಿಸಿನ್ ಇಲ್ಲ ಏನೂ ಇಲ್ಲ, ಜಸ್ಟ್ ವಿಜ್ಞಾನ ಐತಿ ಈ ರೀತಿ ಮಲ್ಕೊಳ್ಳೋದು ಈ ರೀತಿ ಅಂತ ಅನ್ನೋದು. ಯಾವುದೇ ರೀತಿ ಒಳಗೆ ಹೊಟ್ಟೆಯಲ್ಲಿ ತಗೊಳ್ಳೋಂಥ ಔಷಧ ನಾವು ಎಲ್ಲಿ ಕೊಡೋಂಗಿಲ್ಲ, ಬಟ್ ನಿಮ್ಮ ಬಾಡಿನ ಇಂಥ ಕೆಪಾಸಿಟಿ ಐತಿ ಏನು ಸಪ್ತಚಕ್ರಗಳನ್ನು ದಿನನಿತ್ಯ ಚೈತನ್ಯಗೊಳಿಸ್ಬಿಟ್ರೆ ಬೇಕಾದಂಥ ರೋಗ ರುಜುಗಳಿಂದ ಹೊರಬರುವಂಥದ್ದು ನಾನು 17 ವರ್ಷ ಲಕ್ಷಾನುಗಟ್ಟಲೆ ಜನರಿಗೆ ನಾನು ತೋರಿಸಿದ್ದೆ. ಅದಕ್ಕೆ ಪ್ರತಿಯೊಬ್ಬರು ಇವತ್ತು ಕಿಡ್ನಿ ಅಂತದ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕಿಡ್ನಿ ಫೇಲ್ಯೂರ್ ಆದಂಥ ವ್ಯಕ್ತಿಗಳಿಗೆ ಇವತ್ತು ವಿಶೇಷ ಸಂದೇಶ ನಂದು ಏನಂತಂದ್ರೆ 100ಕ್ಕೆ 100 ಭರವಸೆ ಕೊಡ್ತೀನಿ. ಇನ್ನು ಯಾವುದೇ ಕಿಡ್ನಿ ಒಳಗೆ ತೊಂದರೆ ಇದ್ದವರು ಎಂದೂ ಭಯ ಬೇಡ,
ಅಥವಾ ನಾವು ಮೆಡಿಸಿನ್ನ ಕೊಡ್ತಾ ಇಲ್ಲ, ಮೆಡಿಸಿನ್ನು ಏನೂ ಇಲ್ಲಾರ್ದೇ ವೈಜ್ಞಾನಿಕವಾಗಿ ನಿಮ್ಮನ್ನು ಮೇಲೆತ್ತುವಂಥ ಕೆಲಸ ನಡೀತಂತಿಕೋ ನಾನು ಸ್ಪಷ್ಟವಾಗಿ ಹೇಳ್ಬೇಕು. ಓಕೆ ಗುರುಜಿ ಅವರೇ, ಇಷ್ಟೊತ್ತು ಒಂದು ಏನು ಸರಳ ಹೆಲ್ತ್ ಒಂದು ಏನು ಪ್ರೋಗ್ರಾಮ್ ಮುಖಾಂತರ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ, ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಸರಳ ಹೆಲ್ತ್ ಸೇವೆಗಾಗಿ ನೀವು ಸಂಪರ್ಕಿಸಬೇಕಾದಂತಹ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ, 9448286755. ಹಾಗೆ ಇನ್ನೊಂದು ಸಂಖ್ಯೆ 9448286756. ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಇದ್ದೇ ಇರುತ್ತೆ. ಆದರೆ ಅದೆಲ್ಲದಕ್ಕೂ ಕೂಡ ಸರಳವಾದಂತಹ ಪರಿಹಾರ ಇದ್ದೇ ಇದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ. ನಿಮ್ಮ ದೇಹ ಅನಾರೋಗ್ಯದಿಂದ ಆರೋಗ್ಯವಂತವಾಗುವ ಶಕ್ತಿಯನ್ನ ಹೊಂದಿದೆ. ಇದಕ್ಕೆ ನೀವು ಅನುಸರಿಸುವ ದಿಕ್ಕು, ಮನೆಯಲ್ಲಿರುವ ಧನಾತ್ಮಕ ಶಕ್ತಿ, ಮನೆಯ ವಿನ್ಯಾಸ ಹಾಗೂ ದೇಹದಲ್ಲಿರುವ ಸಪ್ತಚಕ್ರಗಳು ಪೂರಕವಾಗಿ ಸ್ಪಂದಿಸಿದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಎಂತಹ ಭಯಾನಕ ಕಾಯಿಲೆಯಿಂದಲೂ ಮುಕ್ತಿಯನ್ನ ಪಡೆಯಬಹುದು. ಸಂಪರ್ಕಿಸಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿ, ಸರಳ ಹೆಲ್ತ್, 9448286755, 9448286756. ಮನೆ ಕಟ್ಟುವುದು ಪ್ರತಿಯೊಬ್ಬರ ಕನಸು. ಆ ಮನೆಯಲ್ಲಿ ನಂದಾದೀಪ ಬೆಳಗಬೇಕು, ಕುಟುಂಬ ಸದಸ್ಯರು ಸಮೃದ್ಧಿಯಿಂದ ಬಾಳಬೇಕು. ಇಂತಹ ಮನೆಯ ಕನಸು ಬಹುಬೇಗ ಈಡೇರಬೇಕು. ಮನೆ ಆಗಿರಲಿ ಅಥವಾ ಕಾರ್ಯಸ್ಥಳವೇ ಆಗಿರಲಿ, ಅದು ಕೆಲವೇ ತಿಂಗಳುಗಳಲ್ಲಿ ಪೂರ್ಣಗೊಳ್ಳಬೇಕು. ಸಂಪರ್ಕಿಸಿ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿ, ಸಿಜಿ ಪರಿವಾರ್ ಫೌಂಡೇಶನ್, 9448286755, 9448286756.